ಹೇಳ್ತೀರಾ ಬಹುಶಃ ನಿಮ್ಮ ಟ್ರಿಪ್ ಎತ್ತರ ಇದು ಕೂಡ ಒಂದು ಒಳ್ಳೆ ಇದು ಸಕ್ಸಸ್ ಮೊದಲಿಗೆ ಈ ಪಾಕಿಸ್ತಾನ್ ನೀವು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರಾ ಅಥವಾ ಇಯರ್ ಎಂಡ್ಗೆ ಮಾಡ್ಬೇಕಂತ ಯಾವ್ದಾನ ಆ ಥರದ ಕಾನ್ಸೆಪ್ಟ್ ಇರುತ್ತಾ ಈ ಲಿರಿಕ್ ಬಗ್ಗೆ ಹೇಳೋದಾದ್ರೆ ಓವರ್ ಆಲ್ ಓವರಾಲ್ ಸಾಂಗ್ ಬಗ್ಗೆ ಹೇಳೋದಾದ್ರೆ ಇದು ಲಾಕ್ಡೌನ್ ಇದ್ದಾಗ ಬರೆದಿದ್ದು ಹಾಡಿದ್ದು ಲಾಕ್ಡೌನ್ ಟೈಮಲ್ಲಿ ಗೊತ್ತಿದೆ ಮನೇಲಿ ಎಲ್ಲರೂ ಹೆಂಗೆ ಲಾಕ್ ಆಗಿದ್ವಿ ಅಂತ ಆ ಟೈಮಲ್ಲಿ ಈ ವರ್ಷಕ್ಕೇನಾದರೂ ಒಂದು ಪಾರ್ಟಿ ಸಾಂಗ್ ಮಾಡಬೇಕು ಅಂತ ಯಾಕಂದರೆ ನಾನು ಲಾಸ್ಟ್ ಪಾರ್ಟಿ ಸಾಂಗ್ ಬಂದಿದ್ದು ಟಕೀಲ ಅದು 2017 ಡಿಸೆಂಬರಲ್ಲಿ ರಿಲೀಸ್ ಆಗಿತ್ತು 3 ವರ್ಷ ಆಗಿತ್ತು ಸೊ ನನಗೆ ಈ ವರ್ಷ ಒಂದು ಪಾರ್ಟಿ ಸಾಂಗ್ ಮಾಡಲೇಬೇಕು ಅಂತ ಮನಸ್ಸಲ್ಲಿತ್ತು ಸೊ ಪಾರ್ಟಿ ಫ್ರೀಕ್ ಅನ್ನೋ ಒಂದು ಹಾಡನ್ನು ಬರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಲಿರಿಕ್ಸು ಕೂಡ ಹಂಗೆ ಒಂದೇ ಎಲ್ಲರಿಗೂ ಕ್ಯಾಚಿ ಆಗಬೇಕು ಯಾರು ಕೇಳಿದಿರೋ ಅಂಥ ಒಂದಷ್ಟು ಮ್ಯಾಟ್ರ್ಗಳನ್ನ ತೊಗೊಂಡು ಬರೀಬೇಕು ಅಂತ ಅಂದ್ಬಿಟ್ಟು ಯಾರ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ ಅಂದರೆ ಈ ಸೋಮವಾರದಿಂದ ಶನಿವಾರದವರೆಗೂ ಕಷ್ಟಪಟ್ಟು ಕೆಲಸ ಐ ಮೀನ್ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ ಶನಿವಾರ ಸಂಜೆಗೆ ಯಾವ ರೀತಿ ಕಾಯ್ತಾ ಇರ್ತಾರೆ ಶನಿವಾರ ಸಂಜೆ ಬರಲಿ ಸಂಜೆ ಎಲ್ಲ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಪಾರ್ಟಿ ಮಾಡೋಣ ಅಂತ ಕಾಯ್ತಿರ್ತಾರೆ ಸೊ ಅವ್ರನ್ನ ಕಾನ್ಸಂಟ್ರೇಟ್ ಮಾಡಿ ಜಾಸ್ತಿ ಲಿರಿಕ್ಸ್ನ ಅದ್ರ ಬಗ್ಗೆನೇ ಆಫೀಸಲ್ಲಿ ಆಂಟಿ ಕುಡಿತಾರೆ ಗ್ರೀನ್ ಟೀ ಸೊ ಅಂದರೆ ಆಫೀಸ್ ಬೇಸ್ಡಲ್ಲೇ ಇಟ್ಕೊಂಡು ಬರೆದಿದ್ದು ಅದಾದಮೇಲೆ ಯೂಶ್ವಲಿ ನಾ ಎಲ್ಲರೂ ಹುಡುಗರೆಲ್ಲ ಜಿಮ್ಗೆ ಜಿಮ್ ಹೋಗಬೇಕು ಜಿಮ್ ಬಾಡಿ ಎಲ್ಲ ಫಿಟ್ಟಾಗಿ ಇಟ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ ಬಟ್ ಸಾಕಷ್ಟು ಜನ ಜಿಮ್ಗೆ ಹೋಗೋಕ್ಕಾಗದೇ ಇರೋರು ಸ್ವಲ್ಪ ಹೊಟ್ಟೆ ಎಲ್ಲ ಇರೋರೆಲ್ಲ ಏನು ಮಾಡಬೇಕು ನಮ್ಮ ಪರಿಸ್ಥಿತಿ ಏನೋ ಬಾಡಿನ ಫಿಟ್ಟಾಗೆ ಇಟ್ಟಿದ್ರೆ ಹುಡುಗಿರಿಗೆ ಇಷ್ಟನ ಎಣ್ಣೆನ ಬಿಟ್ಬಿಟ್ಟು ಇನ್ಮೇಲೆ ವರ್ಕೌಟು ಮಾಡೋಣ ಕುಡಿಯೋದು ಇವತ್ತೇ ಲಾಸ್ಟ್ ಅಂತ ಅಂದ್ಕೊಂಡು ಕುಡಿಯೋಣ ಸೊ ಆ ಥರ ಒಂದಷ್ಟು ವಿಷಯಗಳು ಕಾಮನ್ ಆಗಿ ನಾವೆಲ್ಲ ಡಿಸ್ಕಸ್ ಮಾಡಿ ಏನೋ ಹೊಟ್ಟೆ ಬಿಟ್ಕೊಂಡಿದ್ಯಾ ಅಂತಾರೆ ಹೊಟ್ಟೆ ಹಿಂದೆ ಕೇಳ್ಕೊಳ್ತಾರೆ ಫೋಟೋ ತೆಗಿಬೇಕಾದ್ರೆ ಹೊಟ್ಟೆ ಹಿಂದೆ ಕೇಳ್ಕೊಳ್ತಾರೆ ಎಷ್ಟಂತ ಹೊಟ್ಟೆನ ಹಿಂದೆ ಕೇಳ್ಕೊಂಡಿರೋಣ ಸೊ ಈ ಥರ ಒಂದು ಫನ್ನಿ ಆಗಿರಬೇಕು ಕಾಮನ್ ಆಗಿರಬೇಕು ಎಲ್ಲರಿಗೂ ಕೇಳಿದ್ರೆ ಖುಷಿ ಆಗಬೇಕು ಫ್ರೆಂಡ್ಸಿಗೆ ರೇಕ್ಸ್ ಹಂಗಿರಬೇಕು ಆಮೇಲೆ ಈ ಥರದ್ದು ಏನು ಇಷ್ಟು ಒಂದಷ್ಟು ಮ್ಯಾಟ್ರ್ಗಳನ್ನ ಇಟ್ಕೊಂಡು ಬರ್ದಂತ ಹಾಡಿದ್ದು ಈ ಸಾಂಗನ್ನು ಫಸ್ಟ್ ನಾನು ಸುಮ್ಮನೆ ನನ್ನ ಸಾಂಗ್ ಮಾಡಿಟ್ಕೊಂಡಿದ್ದೀನಿ ಅಂತ ನಮ್ಮ ಧರ್ಮಣ್ಣ ಅವರು ಪರಿಚಯ ಆಗಿದ್ರು ಧರ್ಮಣ್ಣ ಅವ್ರ ಕಡೆಯಿಂದ ನನಗೆ ಯುನೈಟೆಡ್ ಗ್ರೂಪ್ಸ್ ಅವ್ರು ಪರಿಚಯ ಆದರು ಸೊ ಹಿಂಗೆ ನಾವೆಲ್ಲ ಒಂದು ದಿವಸ ಗೆಟ್ ಟುಗೆದರ್ ಮಾಡ್ತಿರ್ಬೇಕಾದಾಗ ನಾನು ಸುಮ್ಮನೆ ಹಂಗೆ ಸಾಂಗ್ ಪ್ಲೇ ಮಾಡಿದೆ ಸರ್ ನೋಡಿ ಒಂದು ಸಾಂಗ್ ಮಾಡಿಟ್ಕೊಂಡಿದ್ದೀನಿ ಹೆಂಗಿದೆ ಹೇಳಿ ಅಂತ ಅವರ ಸಾಂಗ್ ಕೇಳಿದ ತಕ್ಷಣ ಇದು ಪಕ್ಕ ಇದು ಪಕ್ಕ ಹಿಟ್ ಇದು ಸಾಂಗು ಇದು ನಾವು ಮಾಡಿಬಿಡೋಣ ಅಂತ ತುಂಬ ಇಂಟ್ರೆಸ್ಟ್ ತೋರಿಸಿದ್ರು ಸೊ ಹಂಗಾಗಿ ಯುನೈಟೆಡ್ ಗ್ರೂಪ್ಸ್ ಅವರು ಅವ್ರಿಗೆ ಏನಂತ ಹೇಳಿದ್ರೆ ದಿ ವಾಂಟ್ ಲ್ಯಾವಿಶ್ ಲ್ಯಾವಿಶ್ ಆಗಿರಬೇಕು ಸಾಂಗು ಆ್ಯಂಡ್ ಬೈ ಲ್ಯಾಂಗ್ವೇಜಲ್ಲಿ ಮಾಡೋಣ ತೆಲುಗು ಆಡಿಯನ್ಸ್ಗೂ ಇಷ್ಟ ಆಗಬೇಕು ಯಾಕಂದರೆ ಯೂಶ್ವಲಿ ತೆಲುಗು ಆಡಿಯನ್ಸ್ ದೇ ಎಕ್ಸ್ಪೆಕ್ಟ್ ಲಾಡ್ ಆಫ್ ರಿಚ್ನೆಸ್ ಇನ್ ದ ವಿಡಿಯೋ ಕ್ವಾಲಿಟಿ ಇರಬೇಕು ರಿಚ್ ಇರಬೇಕು ವಿಡಿಯೋ ಥರ ಸೊ ತೆಲುಗುಗೂ ಇದು ತೆಲುಗು ಆಡಿಯನ್ಸ್ಗೂ ಇಷ್ಟ ಆಗಬೇಕು ಅಂತ ಹೇಳಿ ಸೊ ವಿ ಮೇಡ್ ಇಟ್ ವೆರಿ ಲ್ಯಾವಿಶ್ ಶೇರ್ಟನ್ ಹೋಟೆಲ್ 5-star ಹೋಟೆಲ್ ಸೊ ಅಲ್ಲಿ 3 ಡೇಸ್ ಶೂಟಿಂಗ್ ಮಾಡಿದ್ವಿ ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಂಥ ಒಂದು ದೊಡ್ಡ ಸಂಸ್ಥೆ ಜೊತೆ ನಾನು ಕೂಡ ಸೇರಿಕೊಂಡಿರೋದು ನನಗೂ ತುಂಬ ಖುಷಿ ಇದೆ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಿದರೆ ಆಬ್ವಿಯಸ್ಲಿ ಫಸ್ಟ್ ಡಿ ಒ ಪಿ ಬಗ್ಗೆ ಮಾತಾಡ್ತೀನಿ ಯಾಕಂತೇಳಿದ್ರೆ ನನ್ನ ಮೊದಲನೇ ನನ್ನ ಮೊದಲನೇ ದೊಡ್ಡ ಹಿಟ್ಟಾದಂಥ ಹಾಡು 3 Peg ಅದು ನೀವೆಲ್ಲ ನೋಡಿದಿರ ಅದ್ರ ವಿಜುವಲ್ ಎಷ್ಟು ಗ್ರ್ಯಾಂಡ್ ಆಗಿದೆ ಇವತ್ತಿಗೂ ಆ ವಿಜುವಲ್ ನೋಡಿದ್ರೆ ತುಂಬ ಫ್ರೆಶ್ ಅಂತ ಅನಿಸುತ್ತೆ ಅದಕ್ಕೆ ಕೆಲಸ ಮಾಡಿದಂಥ ಶೀಶ್ ಅವರು ವೆರಿ ಟ್ಯಾಲೆಂಟೆಡ್ ಕ್ಯಾಮ್ರಾಮನ್ ಡಿ ಒ ಪಿ ಅವರು ಸೊ ಅವರು ಕೆಲಸ ಮಾಡಿದ್ದಾರೆ ಆ್ಯಂಡ್ ಬಜರಂಗಿ ಮೋಹನ್ ಅವರು ನಿಮ್ಗೆ ಗೊತ್ತು ಸಾವಿರಾರು ಸಿನಿಮಾಗಳಿಗೆ ಕೊರಿಯೋಗ್ರಫಿನ ಮಾಡಿದ್ದಾರೆ ಅಸಿಸ್ಟೆಂಟ್ ಕೊರಿಯೋಗ್ರಫರ್ ಆಗಿದ್ದವರು ಇವಾಗ ಇಂಡಿಪೆಂಡೆಂಟ್ ಆಗಿ ಅವರು ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ ಸೊ ಅದು KGF ಅಲ್ಲಿ ರಾಕಿ ಬಾಯ್ ಅಂತ ಸಾಂಗ್ ಕೂಡ ಮಾಡಿದ್ರು ಸೊ ಅದಾದ ನಂತರ ನಮ್ಮ ಸಾಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ರಂಜಿತ್ ರಾಸ ಅಂತ ಎಡಿಟರು ಒಳ್ಳೆ ಟ್ಯಾಲೆಂಟೆಡ್ ಎಡಿಟರ್ ಅವರು ತುಂಬ ಕ್ವಿಕ್ಕಾಗಿ ನಮ್ಗೆ ಯಾಕಂತ ಹೇಳಿದ್ರೆ ಇನ್ನೇನು ನ್ಯೂ ಇಯರ್ ಬಂದ್ಬಿಡ್ತು ಪರ್ಪಸ್ ಸರ್ವ್ ಆಗಲ್ಲ ಇವಾಗ ನಾವು ಜನವರಿ 1ನೇ ತಾರೀಕು 2ನೇ ತಾರೀಕು ಬಿಟ್ಟರೆ ನಮ್ಮ ಸಾಂಗಿಗೆ ಅಷ್ಟು ವ್ಯಾಲ್ಯೂ ಸಿಗೋದಿಲ್ಲ ಇದು ನಾವು 25-26 ಇವತ್ತೇ ರಿಲೀಸ್ ಮಾಡಬೇಕು ಅಂತ ಸಾಕಷ್ಟು ಶ್ರಮಪಟ್ಟು ಎವ್ರಿ ಡೇ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು ಇವತ್ತು ಸಕ್ಸಸ್ಫುಲಿ ನಾವು ಅಂದ್ಕೊಂಡಿದ್ದ ಡೇಟು 26ನೇ ತಾರೀಕು ಸಂಜೆ 4 ಗಂಟೆಗೆ ಬಿಡಬೇಕು ಅಂದ್ಕೊಂಡಿದ್ವಿ ಅದೇ ರೀತಿ ಯೂಟ್ಯೂಬಲ್ಲಿ ಲಾಂಚ್ ಆಗಿದೆ ಸಾಂಗ್ ಓಕೆ ನೀವು ಈ ಪಾರ್ಟಿ ಥರದ ಸಾಂಗ್ ಮಾಡ್ತಾರೆ ಆರ್ಟಿಸ್ಟ್ ಅಂತ ಬಂದಾಗ ಸಾಂಗ್ ಬರ್ದಾದ್ಮೇಲೆ ಸೆಲೆಕ್ಟ್ ಮಾಡ್ತೀರಾ ಅಥವಾ ಈಗ ಈಗ ಎಕ್ಸಾಂಪಲ್ ಈಗ ವಿಶ್ವಕರ್ ನಾಯ್ಡು ಆಗಿರ್ಬೋದು ಅದೇ ನಿಶ್ವಿಕಾ ನಾಯ್ಡು ಅವ್ರ ಒಂದು ಲೀಡ್ ಒಬ್ಬರು ಬೇಕು ಅಂತ ಡಿಸ್ಕಷನ್ ನಡೀತಾ ಇತ್ತು ವಿ ಥಾಟ್ ಸ್ವಲ್ಪ ಮಾಡೆಲ್ಸ್ನ ಇಂಟ್ರೊಡ್ಯೂಸ್ ಮಾಡೋಣ ಈ ಸಲ ಈ ಫ್ಯಾಷನ್ ಇಂಡಸ್ಟ್ರಿಯಿಂದ ಮಾಡೆಲ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಆದರೆ ಸ್ವಲ್ಪ ಡಿಸ್ಕಷನ್ಗಳು ನಡೀತಾ ಒಂದಷ್ಟು ಸಜೆಷನ್ಸ್ಗಳೆಲ್ಲ ತೊಗೊಂಡು ಲಾಸ್ಟಿಗೆ ಫೈನಲ್ ಆಗಿ ನಿಶ್ವಿಕಾ ನಾಯ್ಡು ಅವರು ಲೀಡಾಗಿ ಮಾಡಿಸೋಣ ಕನ್ನಡದ ಹುಡುಗಿ
ಸೊ ಚೆನ್ನಾಗಿರುತ್ತೆ ನಮ್ಮವರೇ ಮಾಡಲಿ ಅಂತ ಅಂದ್ಬಿಟ್ಟು ಫೈನಲ್ ಆಗಿ ಆ ಡಿಸಿಷನ್ಗೆ ಬಂದು ನಿಶುಕ್ ಅವ್ರಿಗೆ ನಾವು ತಗೊಂಡ್ವಿ. ಅದಾದಮೇಲೆ ನನ್ನ ವೈಫ್ ನಿವಿ ಒಂದು ಲೈನ್, ಅದರಲ್ಲಿ ಒಂದು ಲೈನ್ ಬರುತ್ತೆ, ಸಿಕ್ಕಾಪಟ್ಟೆ ಕ್ಯೂಟು ಫ್ರಮ್ ಕರ್ನಾಟಕ ಸ್ಟೇಟು ಅಂತ. ಸೊ ಆಬ್ವಿಯಸ್ಲಿ ಎಲ್ಲ ನಿವಿ ಅವಳ ಕ್ಯೂಟ್ನೆಸ್ಗೆ ಕರ್ನಾಟಕದಲ್ಲಿ ಫೇಮಸ್ಸು. ಸೊ ಹಾಗಾಗಿ ನಿವಿನೇ ಆ ಲೈನಿಗಿರಲಿ ಅಂತ ನಿವಿನ ಒಂದ್ಸಲ ಕೇಳಿದೆ. ಶಿ ಅಗ್ರೀಡ್, ಓಕೆ ನಾನು ಮಾಡ್ತೀನಿ ಅಂತ. ಹಾಗೆ ಧರ್ಮಣ್ಣ ಅವರು ಅವ್ರನ್ನ ಕೇಳಿದೆ, ಅಣ್ಣ ನಿಮ್ಮದೊಂದು ಅಪಿಯರೆನ್ಸ್ ಇದ್ರೆ ತುಂಬ ವ್ಯಾಲ್ಯೂ ಆ್ಯಡ್ ಆಗುತ್ತೆ ನಮ್ಮ ಸಾಂಗಿಗೆ ಅಂತ ಹೇಳಿದಾಗ ಅವ್ರು ತುಂಬ ಖುಷಿಯಾಗಿ ನಮಗೆ ಬಿಗಿನಿಂಗ್ ಎಂಟ್ರಿ ಸೀನನ್ನು ಮಾಡಿಕೊಟ್ರು. ವಿಜುವಲ್ ಬಿಗಿನಿಂಗ್ ಒಂದು ಎಂಟ್ರಿ ಮಾಡಿಕೊಟ್ಟಿದ್ದಕ್ಕೆ ತುಂಬ ಪ್ಲಸ್ ಆಗಿದೆ ನಮಗೆ. ಅದರಿಂದ ನನ್ಗೆ, ನಾನು ಪಾರ್ಟ್ನರ್ ಅಲ್ವಾ, ಸೊ ನನಗೂ ರೆಮ್ಯುನರೇಷನ್ ಇಲ್ಲ, ಅವ್ರಿಗಿಲ್ಲ. ಓಕೆಲ್ಲ, ಥ್ಯಾಂಕ್ ಯು.